ಎಸ್, ಇನ್ನು ಮುಂದಿನ ವಿಧಾನಸಭಾ ಕ್ಷೇತ್ರ ಗುಬ್ಬಿ ವಿಧಾನಸಭಾ ಕ್ಷೇತ್ರ. ಗುಬ್ಬಿಯಲ್ಲಿ ಸತತವಾಗಿ ಶ್ರೀನಿವಾಸ್ ಗೆಲುವನ್ನು ಸಾಧಿಸ್ತಾ ಇದ್ದಾರೆ. ಈಗ ನೆಕ್ಸ್ಟು ಗುಬ್ಬಿ ಶ್ರೀನಿವಾಸ್ ಜೆ ಡಿ ಎಸ್ಗೆ ರಾಜೀನಾಮೆ ಕೊಟ್ಟು ಕಾಂಗ್ರೆಸ್ಗೆ ಸೇರ್ಪಡೆ ಆಗ್ತಾರೆ ಕೆಲವೇ ದಿನಗಳಲ್ಲಿ. ಇನ್ನೂ ಅಧಿಕೃತವಾಗಿ ಸೇರ್ಪಡೆ ಆಗಿಲ್ಲ, ಬಟ್ ಜೆ ಡಿ ಎಸ್ಗೆ ರಾಜೀನಾಮೆ ಕೊಡ್ತೀನಿ ಅನ್ನೋದನ್ನು ಅವರೇ ಅನೌನ್ಸ್ ಮಾಡಿದ್ದಾರೆ. ಯಾವತ್ತು ಅನ್ನೋದನ್ನು ವೆಯ್ಟ್ ಮಾಡಬೇಕಷ್ಟೆ. ಹಾಗಾಗಿ ಕಾಂಗ್ರೆಸ್ನಿಂದ ಶ್ರೀನಿವಾಸ್ ಅವರೇ ಅಭ್ಯರ್ಥಿ ಬಹುತೇಕ. ಇನ್ನು ಬಿ ಜೆ ಪಿಯಿಂದ ಹಿಂದೆ ಏನು ಬೆಟ್ಸ್ವಾಮಿ ಮತ್ತು ದಿಲೀಪ್ ಇಬ್ಬರು ಟಿಕೆಟ್ ಆಕಾಂಕ್ಷಿಗಳಾಗಿದ್ದಾರೆ. ಬೆಟ್ಸ್ವಾಮಿ ಹಿಂದೆ ನಿಂತು ಸೋತಿದ್ರು, ದಿಲೀಪ್ ಕೂಡ ಇಂಡಿಪೆಂಡೆಂಟ್ ಆಗಿ ಸ್ಪರ್ಧೆ ಮಾಡಿದರು, ಈಗ ಬಿ ಜೆ ಪಿಯಿಂದ ಟಿಕೆಟ್ ಬಯಸ್ತಾ ಇದ್ದಾರೆ. ಜೊತೆಗೆ ಚಂದ್ರಶೇಖರ್ ಬಾಬು ಗ್ಯಾಸ್ ಬಾಬು ಅಂತ ಅವರು ಕೂಡ ಟಿಕೆಟ್ ಆಕಾಂಕ್ಷಿ ಆಗಿದ್ದಾರೆ ಬಿ ಜೆ ಪಿಯಿಂದ. ನೋಡ್ಬೇಕು ಯಾರಿಗೆ ಟಿಕೆಟ್ ಕೊಡ್ತಾರೆ ಅಂತ. ಇನ್ನು ಜೆ ಡಿ ಎಸ್ಸಿಂದ ನಾಗರಾಜ್ಗೆ ಈಗಾಗಲೇ ಅನೌನ್ಸ್ ಆಗಿದೆ. ಸೊ ಶ್ರೀನಿವಾಸ್ ಈಗ ಕಾಂಗ್ರೆಸ್ನಿಂದ ಅಭ್ಯರ್ಥಿ ಆಗ್ತಾ ಇರೋದ್ರಿಂದ ಈ ಒಂದು ಕ್ಷೇತ್ರ ಕಾಂಗ್ರೆಸ್ ವರ್ಸಸ್ ಬಿ ಜೆ ಪಿ ಆಗಿ ಮಾರ್ಪಟ್ಟಿದೆ ಈ ಕ್ಷಣಕ್ಕೆ. ಸೊ ಬಿ ಜೆ ಪಿಯಿಂದ ಯಾರಿಗೆ ಟಿಕೆಟ್ ಕೊಟ್ಟರೂ ಕೂಡ ಅದು ಬಿ ಜೆ ಪಿ ವರ್ಸಸ್ ಕಾಂಗ್ರೆಸ್ ಆಗಿ ಮಾರ್ಪಡಬಹುದು. ಸದ್ಯಕ್ಕೆ ಇಲ್ಲಿ ಕೆಲವೊಂದಿಷ್ಟು ಜಾತಿ ಈಕ್ವೇಷನ್ಸ್ ನಡೀತಾ ಇದೆ. ಶ್ರೀನಿವಾಸ್ಗೆ ಜಾತಿ ಬಲ ಇಲ್ಲದೇ ಇದ್ರೂ ಕೂಡ ಅಲ್ಲಿ ಸತತವಾಗಿ ಗೆಲ್ತಾ ಇದ್ದಾರೆ ಗುಬ್ಬಿ ವಿಧಾನಸಭಾ ಕ್ಷೇತ್ರದಲ್ಲಿ. ಓ ಬಿ ಜೆ ಪಿಯಿಂದ ಬೆಟ್ಸ್ವಾಮಿಗೆ ಕೊಟ್ಟರೆ ಯಾದವ ಮತಗಳು ಜೊತೆಗೆ ಓ ಬಿ ಸಿ ಮತಗಳು ಪಾಸಿಟಿವ್ ಆಗಬಹುದು ಅನ್ನೋ ಲೆಕ್ಕಾಚಾರ. ದಿಲೀಪ್ ಪರ ಲಿಂಗಾಯತ್ ಸಮುದಾಯ ದಿಲೀಪು, ಸೊ ಮಾಧುಸ್ವಾಮಿ ಅವರಿಗೆ ಸಪೋರ್ಟ್ ಮಾಡ್ತಿದ್ದಾರೆ ಇವರು ಟಿಕೆಟ್ ಕೊಡಿಸ್ಬೇಕು ಅಂತ. ಸೊ ಅದೊಂದು ಚರ್ಚೆ ಆಗ್ತಾ ಇದೆ. ಇನ್ನು ಗ್ಯಾಸ್ ಬಾಬು ಪರ ಸಂಸದ ಬಸವರಾಜ್ ಸಪೋರ್ಟ್ ಮಾಡ್ತಿದ್ದಾರೆ, ಹಿಂದೆ ಜೆಡ್ ಪಿ ಮೆಂಬರ್ ಆಗಿದ್ದರು. ಸೊ ಆರ್ ಎಸ್ ಎಸ್ ಸ್ವಲ್ಪ ಹಿನ್ನೆಲೆ ಇದೆ ಅನ್ನೋ ಒಂದು ಕಾರಣಕ್ಕಾಗಿ ಇವ್ರನ್ನ ಬ್ಯಾಕಪ್ ಮಾಡ್ತಿದ್ದಾರೆ ಎಂ ಪಿಗಳು. ಯಾರು ಟಿಕೆಟ್ ನೋಡ್ಬೇಕು, ಚೆಕ್ ಮಾಡ್ಬೇಕು ಏನಾಗುತ್ತೆ ಅಂತ. ಬಟ್ ಶ್ರೀನಿವಾಸ್ಗೆ ನಮ್ಮ ಈ ಒಂದು ಸರ್ವೆ ಪ್ರಕಾರ ಜನವರಿಯ ಸರ್ವೆಯಲ್ಲಿ ಗುಬ್ಬಿ ವಿಧಾನಸಭಾ ಕ್ಷೇತ್ರದಲ್ಲಿ ಶ್ರೀನಿವಾಸ್ ಮುನ್ನಡೆಯನ್ನು ಕಾಯ್ದುಕೊಂಡಿದ್ದಾರೆ. ಅವರು ಕಾಂಗ್ರೆಸ್ನ ಅಭ್ಯರ್ಥಿ ಆಗ್ತಾ ಇರೋದ್ರಿಂದ ಜೊತೆಗೆ ಅವರ ವೈಯಕ್ತಿಕ ವರ್ಚಸ್ಸು ಜಾಸ್ತಿ ಇದೆ, ಹೀಗಾಗಿ ಅವ್ರಿಗೆ ಪಾಸಿಟಿವ್ ಆಗ್ತಾ ಇದೆ. ಏನು ಪಾಸಿಟಿವ್ ಅಂಶಗಳು ಅಂದರೆ ಅವ್ರಿಗೆ ಹಿಂದೆ ಏನು ಕಾಂಗ್ರೆಸ್ನಲ್ಲಿ ಇರ್ತಕ್ಕಂಥ ಕೆಲವೊಂದಿಷ್ಟು ಮತಗಳು ಜೊತೆಗೆ ವಾಸು ಅವರ ವೈಯಕ್ತಿಕ ಮತಗಳು, ಎರಡು ಮೂರು ಗುಂಪಿತ್ತು ಕೆಲವೊಂದಿಷ್ಟು ನಾಯಕ ಸಮುದಾಯದಿಂದ ಎರಡು ಗುಂಪಿತ್ತು. ವಾಸು ಅಂದರೆ ಶ್ರೀನಿವಾಸ ಅವರ ಗುಂಪು ಜೊತೆಗೆ ಕಾಂಗ್ರೆಸ್ನ ಕೆ ಎನ್ ರಾಜಣ್ಣ ಅವರ ಜೊತೆಗೆ ಅವರ ಒಂದು ಬೆಂಬಲಿಗಳ ಒಂದು ಗುಂಪಿತ್ತು. ಈಗ ಎರಡು ಒಂದಾಗಿರೋದ್ರಿಂದ ಇವರಿಗೆ ಸಪೋರ್ಟ್ ಜಾಸ್ತಿ ಆಗ್ತಾ ಇದೆ. ಕುರುಬ ಸಮುದಾಯದ ಎರಡು ಗುಂಪುಗಳಿತ್ತು, ಕಾಂಗ್ರೆಸ್ ಮತ್ತು ಶ್ರೀನಿವಾಸ್ ಅಂದರೆ ಸಿದ್ದರಾಮಯ್ಯ ಬಣ ಮತ್ತು ಶ್ರೀನಿವಾಸ್ ಬಣ ಅನ್ನೋ ಒಂಥರ ಎರಡು ಗುಂಪುಗಳಿತ್ತು. ಈಗ ಎರಡು ಕಾಂಗ್ರೆಸ್ಗೆ ಪ್ಲಸ್ ಆಗ್ತಿದ್ದಾವೆ. ಜೊತೆಗೆ ಮುಸ್ಲಿಮಲ್ಲೂ ಕೂಡ ಎರಡು ಗುಂಪಾಗಿತ್ತು, ಈಗ ಎಲ್ಲ ಕಾಂಗ್ರೆಸ್ ಪರವಾಗಿ ವೋಟ್ ಹಾಕ್ಬೋದು ಶ್ರೀನಿವಾಸ್ ಕಾಂಗ್ರೆಸ್ಗೆ ಹೋಗ್ತಾ ಇರೋದ್ರಿಂದ. ಹೀಗೆ ಕೆಲವೊಂದಿಷ್ಟು ಎಲ್ಲ ಸಮುದಾಯಗಳ ಲೆಕ್ಕಾಚಾರ ನೋಡಿದಾಗ ಶ್ರೀನಿವಾಸ್ ಪರ ಅಲೆ ಇದೆ ಸದ್ಯಕ್ಕೆ ಗುಬ್ಬಿ ವಿಧಾನಸಭಾ ಕ್ಷೇತ್ರದಲ್ಲಿ. ಸೊ ನಾಗರಾಜ್ ಯಾವ ಕ್ಷ ಯಾವ ಪ್ಲೇಸ್ ಬರ್ತಾರೋ ವೆಯ್ಟ್ ಮಾಡಬೇಕು. ಅಷ್ಟೊಂದು ದೊಡ್ಡ ಮಟ್ಟದಲ್ಲಿ ಸದ್ದು ಮಾಡ್ತಾ ಇಲ್ಲ ಈ ಕ್ಷಣಕ್ಕೆ. ಇಲ್ಲಿ ಆಗಲೇ ಹೇಳಿದಂಥ ಬಿ ಜೆ ಪಿ ವರ್ಸಸ್ ಕಾಂಗ್ರೆಸ್ ಆಗಿ ಮಾರ್ಪಡ್ತಾ ಇದೆ. ಬಿ ಜೆ ಪಿ ಅಭ್ಯರ್ಥಿ ಯಾರು ಅಂತ ನೋಡಿಕೊಂಡು ಸ್ವಲ್ಪ ಹೆಚ್ಚು ಮತಗಳ ಡಿಫ್ರೆನ್ಸ್ ಚೇಂಜ್ ಆಗ್ಬೋದು ಬಹುಶಃ. ಆದರೆ ಈ ಕ್ಷಣಕ್ಕೆ ಶ್ರೀನಿವಾಸ್ ಮುನ್ನಡೆಯನ್ನು ಕಾಯ್ದುಕೊಂಡಿದ್ದಾರೆ ಗುಬ್ಬಿ ವಿಧಾನಸಭಾ ಕ್ಷೇತ್ರದಲ್ಲಿ. ಶಿವ ಗುಬ್ಬಿ ಬಿ ಜೆ ಪಿ ಕ್ಷೇತ್ರ ನಾಲ್ಕು ಬಾರಿ ತುಮಕೂರು 11 ಕ್ಷೇತ್ರದ 10 ಕ್ಷೇತ್ರದ ಎಂ ಎಲ್ ಎಗಳು ಚೇಂಜ್ ಆದರೂ ಗುಬ್ಬಿಲಿ ಚೇಂಜ್ ಆಗಿಲ್ಲ. ವಾಸು ಶ್ರೀನಿವಾಸ್ ಅವರು 4ರಲ್ಲಿ ಇಂಡಿಪೆಂಡೆಂಟ್ ಆಗಿ ಗೆದ್ದು, ನಂತರ 3 ಸಲ ಜೆ ಡಿ ಎಸ್ ಇಂದ ಗೆದ್ದು, ಈಗ ಜೆ ಡಿ ಎಸ್ಗೆ ಗುಡ್ ಬೈ ಹೇಳಿ ಕಾಂಗ್ರೆಸ್ ಸೇರ್ಕತಾವ್ರೆ. ಇಲ್ಲಿ ಬಿ ಜೆ ಪಿ ವರ್ಸಸ್ ಕಾಂಗ್ರೆಸ್ ಅಂದರೆ ಗುಬ್ಬಿ ಶ್ರೀನಿವಾಸ್ ಜೆ ಡಿ ಎಸ್ ನಾಗರಾಜ್ ಅವ್ರನ್ನ ಘೋಷಣೆ ಮಾಡಲಾಗಿದೆ. ಬಟ್ ನಾಗರಾಜ್ ಗುಬ್ಬಿ ವಾಸು ಅವ್ರನ್ನ ಸೋಲಿಸುವಷ್ಟು ಸಂಚಲನವನ್ನು ಸೃಷ್ಟಿ ಮಾಡಿಲ್ಲ ಸದ್ಯಕ್ಕೆ. ಶ್ರೀನಿವಾಸ್ ಗ್ರೌಂಡ್ ಲೆವೆಲ್ ಲೀಡ್ರು. ಇದು ಹೆಂಗೆ, ಲೈಕ್ ನಿಮಗೆ ಜನಗಳ ಜೊತೆ ಸಂಪರ್ಕ ಇದ್ರೆ, ಈಗ 2004 ಅವ್ರು ಗೆದ್ದಿದ್ದು ಇಂಡಿಪೆಂಡೆಂಟ್, ನಂತರ ಜೆ ಡಿ ಎಸ್ ಸೇರ್ಪಡೆ ಆಗಿದ್ದು. ಹಾಗಾಗಿ ಜೆ ಡಿ ಎಸ್ ಇಲ್ಲದೆ ಕೆಲವರು ಯಾರು ಹೇಳ್ತಾರೆ ಗುಬ್ಬಿ ಶ್ರೀನಿವಾಸು ಮೀನಿಂದ ನೀರಿಂದ ಹೊರತೆಗೆದಂತ ಮೀನ್ ಆಗ್ಬಿಡ್ತಾರೆ ಹೊಡ್ತಾರೆ. ಅವ್ರೆಲ್ಲ ಗೆದ್ದಿದ್ದವರು ಕೆಪಾಸಿಟಿ ಇರೋ ಮನುಷ್ಯ. ಗುಬ್ಬಿ ಶ್ರೀನಿವಾಸ್ ಇಡೀ ತುಮಕೂರು ಜಿಲ್ಲೆಯ ಒಂದು ರೀತಿ ಲೀಡರ್ ತರ ಇದ್ರು, ಲೀಡರ್ ತರ ಮಿನಿಸ್ಟರ್ ಕೂಡ ಆಗಿದ್ರು ಜೆ ಡಿ ಎಸ್ನಲ್ಲಿ. ಬಟ್ ಅವರ ಮತ್ತು ಕುಮಾರಸ್ವಾಮಿ ನಡುವಿನ ಸಂಬಂಧ ಅಳಿಸಿ ಏಕವಚನದಲ್ಲೇ ಬೈದಾಡ ಮಟ್ಟಕ್ಕೆ ಬಂದ್ಬಿಟ್ಟು ಅವೆಲ್ಲ ಆಗೋಗಿದೆ. ಆಮೇಲೆ ಎರಡನೇ ವಿಚಾರ, ಇಲ್ಲಿ ಬೆಟ್ಟಸ್ವಾಮಿ ಸತತವಾಗಿ ಸೋತಿದ್ದಾರೆ ಗೋಲ್ ಸಮುದಾಯದವರು. ದಿಲೀಪ್ ಕುಮಾರ್ ಲಿಂಗಾಯತ ಸಮುದಾಯಕ್ಕೆ ಸೇರಿದವರು. ಈಗ ಹೆಚ್ಚು ಕಮ್ಮಿ ದಿಲೀಪ್ ಕುಮಾರ್ ಪರವಾದಂಥ ಒಲವು ಕಾಣ್ತಾ ಇದೆ ಹೈಕಮಾಂಡ್ಗೆ, ದಿಲೀಪ್ ಟಿಕೆಟ್ ಆಗ್ಬೋದು. ಅವ್ರು ಕೊಟ್ಟರೆ ಬೆಟ್ಸ್ವಾಮಿ ಕಡೆಯವ್ರು ಏನು ಮಾಡ್ತಾರೆ, ಅವ್ರು ಹೋಗ್ಬಿಟ್ಟು ವಾಸ ಮಾಡ್ತಾರೆ. ಎಸ್, ಸಹಜ. ಅರೆ ದಿಲೀಪ್ ಬೆಟ್ಸ್ವಾಮಿ ಕೊಟ್ಟು ದಿಲೀಪ್ ಕೊಟ್ಟಿಲ್ಲ, ದಿಲೀಪ್ ಮತ್ತೆ ಅಗೇನ್ ಇಂಡಿಪೆಂಡೆಂಟ್ ರೆಡಿ ಅಣ್ಣ ಅಂತ. ಇಲ್ಲ ಅವ್ರನ್ನ ಕರ್ಕೊಂಡು ಹೋಗ್ಬಿಟ್ಟು ಜೆ ಡಿ ಎಸ್ ಟಿಕೆಟ್ ಕೊಡ್ಬೋದು ಅಂತ ಗೊತ್ತಿಲ್ಲ. ಬಟ್ ಸದ್ಯಕ್ಕೆ ಇಲ್ಲಿ ಇವಿನ್ನೂ ಆಗಿಲ್ವಲ್ಲ, ಬಿ ಜೆ ಪಿ ಟಿಕೆಟ್ ಅನೌನ್ಸ್ ಆಗಿಲ್ಲ, ಇನ್ನು ಕೊಂದ್ಲ ಆಗಿಲ್ಲ, ಅವರಿಬ್ರು ಟಿಕೆಟ್ ನಿರೀಕ್ಷೆಯಲ್ಲಿರೋ ಸತ್ಯ. ಶ್ರೀನಿವಾಸ್ ಗುಬ್ಬಿಯಲ್ಲಿ ಮುನ್ನಡೆಯನ್ನು ಕಾಯ್ದುಕೊಂಡಿದ್ದಾರೆ. ಜೊತೆ ಮನುಷ್ಯನ ಚುನಾವಣೆ ಗೆಲ್ಲೋದು ಗೊತ್ತು, ಇಡೀ ಕ್ಷೇತ್ರದಲ್ಲಿ ಯಾರೇ ಜೆ ಡಿ ಎಸ್ ಇಷ್ಟು ವರ್ಷ ಇದೆಲ್ಲ, ಈಗ
ಜೆ ಡಿ ಎಸ್ ಕಾರ್ಯಕರ್ತರಿಗೆ ಯಾರ ಹತ್ರ ಅಂದ್ರೆ ಶ್ರೀನಿವಾಸ್ ಆಲ್ಮೋಸ್ಟ್ ಎಲ್ಲ ಅವರು ಎಲ್ಲ ಹೊತ್ತು ಏನೋ ಎಲ್ಲ ಕೆಲವು ಕ್ಷೇತ್ರದಲ್ಲಿ ಏನಾಗುತ್ತೆ ಗೊತ್ತಾ, ಯಾವ ಗ್ರಾಮ ಪಂಚಾಯತ್ ಮೆಂಬರು ಎಮ್ ಎಲ್ ಎ ಕೆರೆ ಹೆಣ್ಣಲ್ಲ ಕುಮಾರಣ್ಣ ಕುಮಾರಣ ಅಂತಾನೆ. ಇಲ್ಲ ಹಂಗಲ್ಲ, ಎಲ್ಲಕ್ಕೂ ವಾಸಣ್ಣ ಅಂತ ಟ್ರೆಂಡ್ ಮಾಡ್ಕೊಬಿಟ್ಟು. ಅದೇ ಒಂದು 27 ಪಂಚಾಯತ್ ಬರುತ್ತೆ ಕಾನ್ಸ್ಟಿಟ್ಯೂನ್ಸಿಯಲ್ಲಿ, ಆಲ್ಮೋಸ್ಟ್ 22 ಪಂಚಾಯತ್ ಈಗಾಗಲೇ ರಾಜೀನಾಮೆ ಕೊಟ್ಟು ಎಲ್ಲರೂ ಇವರಿಗೆ ಸಪೋರ್ಟ್ ಮಾಡ್ತಿದ್ದಾರೆ, ಒಂದು ಕಡೆಯಿಂದ ಒಂದೊಂದೇ ರಾಜೀನಾಮೆ ಕೊಟ್ಕೊಂಡು ಬರ್ತಾ ಇದ್ದಾರೆ. ದೀರ್ಘಕಾಲದ ರಾಜಕೀಯ ಮಾಡೋದು ವ್ಯಕ್ತಿ ಅಲ್ಲ, ಹಳೆ ಉಳಿಯೋದಲ್ಲ. ಯಾರ ವಾಸುಗೆ ಸ್ಟ್ರಾಂಗ್ ಇರೋ ಕ್ಯಾಂಡಿಡೇಟ್ ಯಾರ ಅಪೋಸಿಟ್ ಅವ್ರು ಬಂದು ನಿಂತ್ಕೊಬಿಟ್ಟಿರೋ ಜೆ ಡಿ ಎಸ್ ಇಂದ ಎಲ್ಲ ಅಲ್ಲಿಗೂ ಉಳ್ಕೊಬಿಡೋರು. ಬಟ್ ಇಲ್ವಲ್ಲ, ಹೆಂಗಿದ್ರು ಗೆಲ್ಲದೆ ವಾಸು ಅವರೆಲ್ಲ ಗುಬ್ಬಿಲಿ ಯಾಕೆ ಸುಮ್ಮನೆ ಲಾಕ್ ಆಗೋಣ ಉಳ್ಕೊಂಡು ಅಂತ ಎಲ್ಲ ಆ ಕಡೆ ಸೇರ್ತಾವ್ರೆ. ಕರ್ನಾಟಕ ಟಿವಿ ಜನವರಿ ಸರ್ವೆಯಲ್ಲಿ ಗುಬ್ಬಿಯಲ್ಲಿ ಶಾಸಕ ಶ್ರೀನಿವಾಸ್ ಕಾಂಗ್ರೆಸ್ನಿಂದ ಕಾಂಗ್ರೆಸ್ ತಾನೇ ಹೋಗೋದು ಅನ್ನೋ ಅದಕ್ಕಿಂತ ಬೇಕಾದ ತಗೊಳ್ಳೋದ್ರೆ ಶ್ರೀನಿವಾಸ್ ಮುನ್ನಡೆಯನ್ನು ಕಾಯ್ದುಕೊಂಡಿದ್ದಾರೆ. ಗುಬ್ಬಿ ತಗೊಂಬೇಕಾದ್ರೆ ಅನಿಸ್ತಾ ಇತ್ತು ಇದು ನಮಗೆ ಆರೋಗ್ಯಕ್ಕೆ ಯಾವ ಥರದ್ದು ಅಡೆತಡೆ ಆಗಲ್ಲ ಅಂತ. ಯಾಕಂದರೆ ಎಲ್ಲ ನ್ಯಾಚುರಲ್ ಐಟಮ್ಸ್ ಯೂಸ್ ಮಾಡಿರೋದ್ರಿಂದ ನಮಗೆ ಯಾವ ಕಾರಣಕ್ಕೂ ಆರೋಗ್ಯಕ್ಕೆ ತೊಂದರೆ ಆಗಲ್ಲ ಇದು. ಹಾಗಾಗಿ ನನಗೆ ಕಾನ್ಫಿಡೆನ್ಸನ್ನು ಮಕ್ಕಳಿಗೂ ಕೊಡ್ತಾ ಇದ್ದೀನಿ, ನಾನು ತೊಗೊತಾ ಇದ್ದೀನಿ, 4 ಜನ ಫ್ರೆಂಡ್ಸ್ಗೂ ಇದನ್ನು ರೆಕಮೆಂಡ್ ಮಾಡಿದ್ದೀನಿ.